ಬಿಜೆಪಿ ಅವರದು ಕಾರ್ಪೆಟ್ ಬಾಂಬಿಂಗ್ ಮಾದರಿಯ ಪ್ರಚಾರದ ಆರಂಭ ಈಗ ತುಂಬಾ ಜನ ಮುಖಂಡರು ಹೇಳ್ತಿದ್ರು ಸ್ವಲ್ಪ ದಿವಸ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಅಂತ ಕಾಂಗ್ರೆಸ್ ಪ್ರಚಾರದ ಬಗ್ಗೆ ಮಾತಾಡಿದಾಗ ಕುಮಾರಸ್ವಾಮಿ ಅವರ ಪಂಚರತ್ನ ಯಾತ್ರೆ ಇದೆಲ್ಲ ಮಾತಾಡಿದಾಗ ಎಲೆಕ್ಷನ್ ಹತ್ರ ಬರಲಿ ನೋಡ್ತಾ ಇರಿ ಅಂತ ಅವರಿಗೆ ಕಾನ್ಫಿಡೆನ್ಸ್ ಇದ್ದಿದ್ದು ಈ ಈ ಮಾದರಿಯ ಪ್ರಚಾರದ ಬಗ್ಗೆ ಗುಜರಾತ್ನಲ್ಲಿ ಇದನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಡೇಟ್ ಫಿಕ್ಸ್ ಮಾಡೋದು ಮೊದಲೇ ಇಂಥ ದಿವಸ ನಮ್ಮ ಪ್ರಚಾರದ ಅಬ್ಬರ ಅಂತ ಆ ಡೇಟಿಗೆ 90ರಿಂದ 100 ವಿಧಾನಸಭಾ ಗುಜರಾತ್ದ ಹೇಳ್ತಾ ಇರೋದು 90ರಿಂದ 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಕ್ಷೇತ್ರದಲ್ಲೂ ದೊಡ್ಡ ದೊಡ್ಡ ನಾಯಕರದ ಕಾರ್ಯಕ್ರಮ ಅದು ಸಮಾವೇಶ ಇರಲಿ ರೋಡ್ ಶೋ ಇರಲಿ ಫಲಾನುಭವಿಗಳ ಜೊತೆಗೆ ಚರ್ಚೆ ಏನೇನು ಮಾಡಬಹುದು ಎಲ್ಲವನ್ನೂ ಒಂದು ದಿವಸ ಡಿಸೈಡ್ ಮಾಡ್ಕೊಂಡು ಮಾಡೋದು ನಿಮಗೆ ಮಾಧ್ಯಮದಲ್ಲಿ ಅದು ಬಿಟ್ಟರೆ ಇನ್ನೊಂದು ಏನು ಸುದ್ದಿ ಬರಬಾರದು ಅಷ್ಟು ಸುದ್ದಿ ಬಿಜೆಪಿ ಕ್ಯಾಂಪೇನ್ ದೇ ಇರಬೇಕು ಈ ರೀತಿಯಲ್ಲಿ ಕಾರ್ಪೆಟ್ ಬಾಂಬಿಂಗ್ ಮಾದರಿಯ ಪ್ರಚಾರ ಅಂತಾರೆ ಅದನ್ನು ಕರ್ನಾಟಕದಲ್ಲಿ ಶುರು ಮಾಡ್ತಾ ಇದ್ದಾರೆ ಮೇ ಪವರ್ ಇದು ಮೋದಿ ಅಮಿತ್ ಶಾ ಯೋಗಿ ಆರು ದಿವಸ ಮೋದಿ ಇರ್ತಾರೆ 20 ಸಮಾವೇಶ 3 ರೋಡ್ ಶೋಗಳನ್ನು ಮಾಡ್ತಾರೆ ಆರು ದಿವಸ ಬೇರೆ ಬೇರೆ ಡೇಟ್ಗಳನ್ನು ಕೊಟ್ಟಿದ್ದಾರೆ ಅಮಿತ್ ಶಾ 10 ದಿವಸದ ಪ್ರಚಾರ 10 ದಿವಸದಲ್ಲಿ 29 ಸಮಾವೇಶ 10 ರೋಡ್ ಶೋ ಮಾಡ್ತಾರೆ ಯೋಗಿ ಆದಿತ್ಯನಾಥ್ 3 ದಿವಸ ಕರ್ನಾಟಕದ ಪ್ರಚಾರದಲ್ಲಿ ಇರ್ತಾರೆ 13 ಸಮಾವೇಶಗಳನ್ನು ಮಾಡ್ತಾರೆ ಒಂದು ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಒಟ್ಟು 98 ಜನ ಹಿರಿಯ ಮುಖಂಡರನ್ನ ಲಿಸ್ಟ್ ಔಟ್ ಮಾಡಿರೋದು 3 ಜನ ಇವರು ಇನ್ನು 95 ಜನ ಅದರಲ್ಲಿ ನಿರ್ಮಲಾ ಸೀತಾರಾಮನ್ರಿಂದ ಹಿಡಿದು ಸ್ಮೃತಿ ಇರಾನಿ ಅವರ ತನಕ ಬೇರೆ 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 ನಾಯಕರು ಬೇರೆ ಬೇರೆ ಕಡೆಗಳಲ್ಲಿ ಪ್ರಚಾರ ಮಾಡ್ತಾರೆ ಸೆಂಟ್ರಲ್ ಮಿನಿಸ್ಟರ್ಸು ಸಂಘಟನೆಯಲ್ಲಿರುವಂಥ ಕೆಲಸ ಮಾಡ್ತಾ ಇರುವಂಥವರು ಈ ರೀತಿಯಲ್ಲಿ ಇದು ಬಿಜೆಪಿಯವ್ರಿಗೆ ಕಾನ್ಫಿಡೆನ್ಸ್ ಅಷ್ಟೆ ನಮ್ಮ ಹತ್ರ ಬಳಸುವುದಕ್ಕೆ ಹೊಸ ಅಸ್ತ್ರಗಳು ಇನ್ನೂ ಇದ್ದಾವೆ ಬೇರೆಯವ್ರ ಹತ್ರ ಅದಿಲ್ಲ ಅಂತ ಬೇರೆಯವ್ರ ಹತ್ರ ಅದಿಲ್ಲ ನಮ್ಮ ಹತ್ರ ಇದ್ದಾವೆ ಹೊಸ ಅಸ್ತ್ರಗಳನ್ನು ಬಳಸೋದಕ್ಕೆ ಹೊಸ ಅಸ್ತ್ರಗಳು ನಮ್ಮ ಹತ್ರ ಇದ್ದಾವೆ ಅಂತ ಮೋದಿದು ಏಪ್ರಿಲ್ 29 30 ಮೇ 2 ಮೇ 3 ಮೇ 6 ಮೇ 7 ಆರು ದಿವಸ ಇದು ಹುಮ್ನಾಬಾದ್ ಕುಡ್ಚಿ ವಿಜಯಪುರದಲ್ಲಿ ಸಮಾವೇಶ ಮಾಡ್ತಾರೆ ಬೆಂಗಳೂರಿನಲ್ಲಿ ರೋಡ್ ಶೋ ಮಾಡ್ತಾರೆ ಕೋಲಾರ ಬೇಲೂರು ಚನ್ನಪಟ್ಟಣದಲ್ಲಿ ಸಮಾವೇಶ ಮಾಡ್ತಾರೆ ಮೈಸೂರಿನಲ್ಲಿ ರೋಡ್ ಶೋ ಮಾಡ್ತಾರೆ ಚಿತ್ರದುರ್ಗ ವಿಜಯನಗರ ಸಿಂಧನೂರಲ್ಲಿ ಸಮಾವೇಶ ಮಾಡ್ತಾರೆ ಕಲಬುರಗಿಯಲ್ಲಿ ರೋಡ್ ಶೋ ಮಾಡ್ತಾರೆ ಮೂಡುಬಿದ್ರಿ ಕಾರವಾರ ಕಿತ್ತೂರಿನಲ್ಲಿ ಸಮಾವೇಶ ಚಿತ್ತಾಪುರ ನಂಜನಗೂಡು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣದಲ್ಲಿ ಸಮಾವೇಶ ಬಾದಾಮಿ ಹಾವೇರಿ ಶಿವಮೊಗ್ಗ ಗ್ರಾಮಾಂತರ ಬೆಂಗಳೂರು ಸಮಾವೇಶಗಳು ಆರು ದಿವಸದ ಪ್ಲಾನ್ ಇದು ಇನ್ನು ಅಮಿತ್ ಶಾ 10 ದಿವಸ ಅವ್ರದ್ದು ವಿವರಗಳು ಬಂದಿದ್ದಾವೆ ರೋಡ್ ಶೋನೇ ಯಾದಗಿರಿ ಮಂಗಳೂರು ದಾವಣಗೆರೆ ಶಿವಮೊಗ್ಗ ಬೆಂಗಳೂರು ದೊಡ್ಡಬಳ್ಳಾಪುರ ಮೈಸೂರು ಬಳ್ಳಾರಿ ಧಾರವಾಡ ರೋಡ್ ಶೋಗಳು ಅದಕ್ಕೆ ತಕ್ಕನ ಹಾಗೆ ಸಮಾವೇಶಗಳು ಒಟ್ಟು ಒಬ್ಬ ನಾಯಕ ಒಂದು ದಿವಸಕ್ಕೆ 3 ಸಮಾವೇಶ ಮಾಡಬೇಕು ಒಂದು ರೋಡ್ ಶೋ ಮಾಡಬೇಕು ಅಂತ ಟಾರ್ಗೆಟ್ 3 ಸಮಾವೇಶ ಒಂದು ರೋಡ್ ಶೋ ಯೋಗಿ ಆದಿತ್ಯನಾಥ್ ಕರ್ನಾಟಕದಲ್ಲಿ ಫ್ಯಾನ್ ಫಾಲೋಯಿಂಗ್ ತುಂಬ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ 26ನೇ ತಾರೀಕು ಮಂಡ್ಯ ದಾವಣಗೆರೆ ಇಂಡಿ ಬಸವನ ಬಾಗೇವಾಡಿ ಸಮಾವೇಶಗಳು 30ನೇ ತಾರೀಕು ಶೃಂಗೇರಿ ಪುತ್ತೂರು ಭಟ್ಕಳ ಕಾರ್ಕಳ ಬೈಂದೂರು 3ನೇ ತಾರೀಕು ಗಂಗಾವತಿ ಜೇವರ್ಗಿ ಶಾಪುರ ಭಾಲ್ಕಿ ಮಂಡ್ಯದಲ್ಲೊಂದು ರೋಡ್ ಶೋ ಇಷ್ಟು ಯೋಗಿ ಆದಿತ್ಯನಾಥರ ಶೆಡ್ಯೂಲ್ ಏಪ್ರಿಲ್ 29 ಮೇ 3 ಮೇ 6 ಮೇ 7 ಈ ದಿನಾಂಕಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈ ದಿನಾಂಕಗಳಂದು ತುಂಬ ದೊಡ್ಡ ನಾಯಕರುಗಳ ಕರ್ನಾಟಕದಲ್ಲಿರಬೇಕು ಕರ್ನಾಟಕದ ಪ್ರಚಾರ ಮಾಡಬೇಕು ಅಂತ ಮೇ 29 ಮೋದಿ ಅಮಿತ್ ಶಾ ನಡ್ಡಾ ಇರ್ತಾರೆ ಮೇ 3 ಮೋದಿ ನಡ್ಡಾ ಯೋಗಿ ಆದಿತ್ಯನಾಥ್ ಇರ್ತಾರೆ ಮೇ 6 ಮತ್ತು 7 ಮೋದಿ ಶಾ ನಡ್ಡಾ ಕಾರ್ಪೆಟ್ ಬಾಂಬಿಂಗ್ ಮಾದರಿಯ ಪ್ರಚಾರ ಅಂದ್ರೆ ಇದು 3 ದಿನ 98 ನಾಯಕರು 224 ಕ್ಷೇತ್ರ ಇದರ ಭಾಗವಾಗಿ
ಅಮಿತ್ ಶಾ, ರಾಜನಾಥ್ ಸಿಂಗ್, ಜೆ ಪಿ ನಡ್ಡಾ ಇವತ್ತು ಇದ್ರು, ನಾಳೆ ಯೋಗಿ ಆದಿತ್ಯನಾಥ್, ನಿರ್ಮಲಾ ಸೀತಾರಾಮನ್. ಕಲಬುರಗಿ ಆಳಂದದಲ್ಲಿ ಧರ್ಮೇಂದ್ರ ಪ್ರಧಾನ್, ಅರುಣ್ ಸಿಂಗ್ ಸೇರಿ 98 ನಾಯಕ. ಮುಂದಿನ 3 ದಿವಸ ಇದೇ ಆರ್ಭಟ ಇರಬೇಕು ಅನ್ನುವ ಪ್ಲಾನ್ ಇದೆ. ರೋಡ್ ಶೋ ಮಾಡ್ತಾರೆ, ಸಾರ್ವಜನಿಕ ಸಭೆ ಮಾಡ್ತಾರೆ, ಮನೆ ಮನೆಗೆ ಭೇಟಿ, ಫಲಾನುಭವಿಗಳ ಜೊತೆಗೆ ಸಭೆ, ದೇವಸ್ಥಾನ ಭೇಟಿ ಮತ್ತು ಸಾರ್ವಜನಿಕ ಸಭೆಗಳು, ಇಷ್ಟು ಪ್ಲಾನ್ ನಲ್ಲಿರೋದು. ಮಂಡ್ಯ, ವಿಜಯಪುರ, ದಾವಣಗೆರೆ ಜಿಲ್ಲೆಯಲ್ಲಿ ಯೋಗಿ ಆದಿತ್ಯನಾಥ್ ಪ್ರಚಾರ ಬುಧವಾರ ಇಡೀ ದಿವಸ, ನಾಳೆ ಇಡೀ ದಿವಸ ಯೋಗಿ ಆದಿತ್ಯನಾಥರ ಕಾರ್ಯಕ್ರಮ ಇರುತ್ತೆ. ಹೈದರಾಬಾದ್ ಕರ್ನಾಟಕದಲ್ಲಿ ನಿರ್ಮಲಾ ಸೀತಾರಾಮನ್ ಇರ್ತಾರೆ, ಕಲಬುರಗಿ ಆಳಂದದಲ್ಲಿ ಪ್ರಚಾರ ಮಾಡ್ತಾರೆ. ದೇವೇಂದ್ರ ಫಡ್ನವೀಸ್, ಸ್ಮೃತಿ ಇರಾನಿ, ಅಣ್ಣಾಮಲೈ, ಧರ್ಮೇಂದ್ರ ಪ್ರಧಾನ್, ಅರುಣ್ ಸಿಂಗ್, ಈ ಮುಖಂಡರುಗಳು ಬೇರೆ ಬೇರೆ ಕಡೆ ಇರ್ತಾರೆ. ಇವತ್ತೇನೇನಾಯ್ತು, ಚಿಕ್ಕೋಡಿ ರಾಜ್ಕುಮಾರ್ ಚಹರ್, ಬಿಜೆಪಿ ರಾಷ್ಟ್ರೀಯ ರೈತ ಮೋರ್ಚಾ ಅಧ್ಯಕ್ಷ ರಾಜ್ಕುಮಾರ್ ಚಹರ್ ಇದ್ರು, ಮಾಂತೇಶ್ ಕವಟಗಿಮಠ್ ಜಿಲ್ಲಾಧ್ಯಕ್ಷ ರಾಜೇಶ್ ನೇರ್ಲಿ, ಶಿವಮೊಗ್ಗ ಕೇಂದ್ರ ಸಚಿವ ಮಹೇಂದ್ರನಾಥ್ ಪಾಂಡೆ ಪ್ರಚಾರ ಮಾಡಿದ್ರು ಚನ್ನಬಸಪ್ಪ ಪರ, ಮೈಸೂರು ಉತ್ತರ ಪ್ರದೇಶದ ಡಿಸಿಎಂ ಬ್ರಿಜೇಶ್ ಪಾಠಕ್ ಪ್ರಚಾರ ಮಾಡಿದ್ರು ಶ್ರೀವತ್ಸ ಪರ ಚಾಮರಾಜ ಕ್ಷೇತ್ರದಲ್ಲಿ, ಕೋಲಾರ ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಶ್ರೀನಿವಾಸಪುರ ಅಭ್ಯರ್ಥಿ ಶ್ರೀನಿವಾಸ ರೆಡ್ಡಿ ಪರ, ವಿಜಯಪುರದಲ್ಲಿ ದೇವೇಂದ್ರ ಫಡ್ನವೀಸ್ ಇದ್ರು, ಇಂಡಿಯಲ್ಲಿ ಪ್ರಚಾರ ಮಾಡಿದ್ರು ಕೋಸುಗೌಡ ಬಿರಾದಾರ್ ಪರ, ಶಶಿಕಲಾ ಜೊಲ್ಲೆ ಪರ, ನಿಪ್ಪಾಣಿಯಲ್ಲಿ ಸ್ಮೃತಿ ಇರಾನಿ ಪ್ರಚಾರದಲ್ಲಿ ಭಾಗಿಯಾದರು. ಇವತ್ತಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ನಿಪ್ಪಾಣಿಯ ದೃಶ್ಯಗಳಿದು. ಶಶಿಕಲಾ ಜೊಲ್ಲೆ ಅವರ ಪರ ಸ್ಮೃತಿ ಇರಾನಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.